ಜಗದೊಡೆಯ ಪರಮಾತ್ಮನೇ ಈ ಧರೆಯ ಪಾಪ ಕರ್ಮಾದಿಗಳನ್ನು ಕಳೆಯಲೋಸಕವಾಗಿ ಸಾಕ್ಷಾತ್ ಬರ್ಗೋ ನರಾಕೃತಿ ಜಗದೊಡೆಯ ಪರಮಾತ್ಮನೇ ಹರನೇ ನರನಾಗಿ ಧರೆಗಿಳಿದು ಅನಂತ ಧರ್ಮದ ಕಾರ್ಯಗಳನ್ನು ಮಾಡುತ್ತಾ ಮೌನೇಶ್ವರನ ನಾಮದಿಂದ ಕನ್ನಡ ನಾಡಿನ ಈ ಸಗರ ನಾಡಿನ ಪುಣ್ಯಭೂಮಿ ಗೋನಾಳದಲ್ಲಿ ಜನ್ಮವನ್ನು ತಾಳಿ ಲೋಕ ಸಂಚಾರವನ್ನು ಮಾಡುತ್ತಾ ಮೌನೇಶ್ವರರು ಸಂಚಾರ ಮಾಡಿರುವಂಥ ಗ್ರಾಮಗಳು ಪಟ್ಟಣಗಳು ಒಂದೇ ಎರಡೇ ಅನಂತ ಲೀಲೆಗಳದಾವೆ ಆ ಮೌನೇಶ್ವರರ ಲೀಲೆ ನಾವೆಲ್ಲ ಕೇಳ್ತಾ ಬರುತ್ತಿರುವಾಗ ಮೌನೇಶ್ವರರು ಎಲ್ಲಿಗೆ ದಯಮಾಡಿಸಿದ್ದಾರೆ ಅಂತ ಕೇಳಿದರೆ ವರವಿ ಅಂತಕ್ಕಂಥ ಪುಣ್ಯ ಗ್ರಾಮ ಅದು ಕರ್ನಾಟಕದ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನೊಳಗೆ ಬರತಕ್ಕಂಥ ವರವಿ ಮೌನೇಶ್ವರರು ತಪಸ್ಸದ ಶಕ್ತಿ ತಿಂತಣಿಯೊಳಗ ಕಾಶಿಯೊಳಗ ಗಂಗಾಮಾತೆಗೆ ಅಪ್ಪಣೆ ಕೊಟ್ಟಂತೆ ಮನದೊಳಗ ನೆನದು ಕಲ್ಲಿನೊಳಗ ಹಿಂಗೆ ತಮ್ಮ ಬೆತ್ತವನ್ನು ಊರಿ ಹಿಂಗೆ ಕೈ ಹಸ್ತವನ್ನಿಟ್ರ ಕಲ್ಲು ಬಂಡೆಯೊಳಗ ಗಂಗೆ ಬುಗ್ಗಿಯ ರೂಪದೊಳಗೆ ಉದಯವಾಗ್ತಾ ಇದ್ದಾಳೆ ವರವಿಪುರದೊಳಗೆ ಇನ್ನಿಗೂ ಇವತ್ತಿಗೂ ಕೂಡ ಆ ತೀರ್ಥ ಗುಂಡದ ವರವಿಯಲ್ಲಿ ಆ ಮೌನೇಶ್ವರರು ಅಂಬಲಿಗುಂಡ ಅಂತ ಕರೀತಾರೆ ಅದಕ್ಕೆ ನೀವು ಓದೋರು ನೋಡ್ಬೋದು ವರವಿಯೊಳಗೆ ಅವರು ವರವಿಯೊಳಗೆ ಒಂದು ಕಲ್ಲನ್ನು ಎಡವ್ಯಾರ ಮೌನೇಶ್ವರರು ಗುರುವಿನ ಪಾದ ಸೋಂಕಿರುವಂಥ ಕಲ್ಲು ಇವತ್ತು ಭವ್ಯವಾಗಿರುವಂಥ ದೇವಾಲಯವಾಗ್ಯದಲ್ಲಿ ಯಾಕಂದ್ರೆ ಅವರು ಪಾದ ಇಟ್ಟಿರುವಂಥ ಅದು ಕಲ್ಲು ಹೇಳಿದ್ರಲ್ಲ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಮೌನೇಶ್ವರರು ಪಾದ ಇಟ್ಟಿರುವಂಥ ಒಂದು ಕಲ್ಲು ಲಿಂಗ ರೂಪದೊಳಗೆ ಬೆಳೆಯುತ್ತಿರುವಾಗ ಅಲ್ಲಿರುವಂಥ ಭಕ್ತರು ವಿಚಾರ ಮಾಡಿ ಹೇಳಿದ್ರಂತ ಇದಕ್ಕೊಂದು ಗುಡಿ ಕಟ್ಟಬೇಕಾಗಿದೆ ಎಷ್ಟು ಹರಸಾಹಸ ಮಾಡಿದರೂ ಕೂಡ ಹೆಂಗಂಗ ಆ ಗುಡಿ ಕಟ್ಟಬೇಕಂತ ಪಾಯ ಹಾಕಿ ಕಟ್ತಿದ್ರು ಹಂಗಂಗ ಆ ಲಿಂಗ ಬೆಳೆಯಕತ್ತಂತ ಮೌನೇಶ್ವರರಿಗೆ ಬಂದು ಕೇಳಿದಾಗ ಹೇಳಿದ್ರು ನೋಡ್ರಿಪ್ಪ ಈ ಗುಡಿ ಒಂದು ಈ ಮಂದಿರವನ್ನು ಕಟ್ತಕ್ಕಂಥ ಹೊಣೆ ಒಬ್ಬ ಬರ್ತಾನ ದಾನಿ ಅಂದ್ರು ಅವರು ಯಾಕಂದ್ರೆ ಬಿಜಾಪುರದ ಬಾದಸ್ಯಾಗ ಒಂದು ಮಾತು ಕೊಟ್ಟು ಬಂದಿದ್ರು ಮೌನೇಶ್ವರರು ಏಪ್ಪ ನನ್ನಿಂದ ಏನಾದರೂ ಅಳಿಲು ಸೇವೆ ಆಗಬೇಕಾಗ್ಯದ ಏನಾದರೂ ಸೇವೆಯನ್ನು ತೆಗೆದುಕೋ ನನ್ನಪ್ಪ ಅಂತ ಕೇಳಿದ್ದ ರಾಜ ಬಿಜಾಪುರದಲ್ಲಿ ಲೀಲೆಯನ್ನು ತೋರಿದಾಗ ಆಗ ಆತನ ಸ್ವಪ್ನದೊಳಗೆ ಹೋಗಿ ಹೇಳ್ತಾರೆ ಮೌನೇಶ್ವರರು ರಾಜ ವರವಿಯೊಳಗೆ ಒಂದು ಭವ್ಯವಾಗಿರುವಂಥ ಮಂದಿರ ಕಟ್ಟಬೇಕಾಗ್ಯದ ಆದ್ದರಿಂದ ನೀನು ನಿನ್ನ ಎಲ್ಲ ಸೈನ್ಯದ ಜೊತೆ ನಿನ್ನ ಸೇವಕರ ಜೊತೆ ಬಂದು ಈ ವರವಿಯೊಳಗೆ ಒಂದು ಪುಣ್ಯಮಯವಾಗಿರುವಂಥ ಶಿವಮಂದಿರವನ್ನು ಕಟ್ಟುವಂಥ ಆಶೀರ್ವಾದ ಮಾಡಿದಾಗ ರಾಜ ಹೆಂಗೆ ಬರುತ್ತಾನೆ ಅಂದ್ರೆ ತನ್ನ ಎಲ್ಲ ರಾಜ ವೈಭೋಗದೊಂದಿಗೆ ಆನೆ ಅಂಬಾರಿಗಳ ಮ್ಯಾಲ ಮುತ್ತುರತ್ನವನ್ನು ಹೇರಿಕೊಂಡು ರಾಜ ವರವಿಗೆ ಬರ್ತಾನೆ ನೋಡ್ರಿ ಎಂಥ ಒಂದು ದಾನದ ಗುಣ ಆ ರಾಜನಲ್ಲಿದೆ ಯಾಕೆ ಅಂದ್ರೆ ಅದಕ್ಕೆ ತಾಯಂದ್ರು ಆಡಿಸ್ತಿರ್ತಾರೆ ನಿಮಗೆ ಗೊತ್ತದ ಇಲ್ಲ ಆನೆ ಬತ್ತಾನೆ ಯಾವೂರಾನೆ ಬಿಜಾಪುರಾನೆ ಇಲ್ಲಿಗೆ ಯಾಕೆ ಬಂತು ಗೊತ್ತದಿಲ್ಲ ರೀ ನೀವು ಆಡಿಸ್ತಿರ್ತೀರಿ ಈಗಿನವ್ರಿಗೆ ಗೊತ್ತೇ ಇಲ್ಲ ಅದು ಹೋಗೇ ಬಿಟ್ಟದು ಅದು ಯಾಕಂದ್ರೆ ಹಾದಿಗೊಂದು ದುಡ್ಡ ಬೀದಿಗೊಂದು ದುಡ್ಡ ಅದೇ ದುಡ್ಡು ಕೊಟ್ಟು ಸೇರು ಕೊಬ್ಬರಿ ತಂದು ಲಟ ಲಟ ಮುರಿದು ಮಕ್ಕಳಿಗೆಲ್ಲ ಹಂಚಿ ಯಾಕಿದನ್ನು ಹಾಡಿದರು ಹಿಂದಿನ ತಾಯಂದರು ಅಂದ್ರೆ ಬಿಜಾಪುರದ ಬಾದಶ್ಯ ಮಂದಿರವನ್ನು ಕಟ್ಟುವುದಕ್ಕೆ ಆನೆ ಅಂಬಾರಿಗಳ ಮ್ಯಾಲೆ ಸಂಪತ್ತನ್ನು ಹೊತ್ತುಕೊಂಡು ಬಂದು ಗುರು ಮೌನೇಶ್ವರರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿ ಭವ್ಯವಾಗಿರುವಂಥ ಮಂದಿರವನ್ನು ಕಟ್ಟುತ್ತಾನ ವರವಿಯೊಳಗೆ ಇಸ್ಲಾಂ ಧರ್ಮ ನೋಡ್ರಿ ಯಾಕಂದ್ರೆ ಮೌನೇಶ್ವರರಿಗೆ ಯಾವುದೇ ಜಾತಿ ಭೇದ ಮತ ಪಂಥಗಳಿಲ್ಲ ಹಾಗೆ ಇವತ್ತು ಭಕ್ತರ ಹೃದಯದೊಳಗೆ ಒಂದೊಂದು ಮಠ ಕಟ್ಟಿರುವಂಥ ಎರಡನೆಯ ಮೌನೇಶ್ವರ ಯಾರು ಅಂದ್ರೆ ಅಪ್ಪ ಅಡವಿಲಿಂಗ ಮಹಾರಾಜರು ಅಂತ ಹೇಳಬೇಕಾಗ್ತದೆ ಈ ಭವ್ಯ ಒಂದು ಮಹಾ ಕಾರ್ಯಕ್ರಮದಲ್ಲಿ ಅದಕ್ಕೆ ಹೇಳಿದರು ಅಶನ ವ್ಯಸನಕ್ಕಾಗಿ ಮನುಷ್ಯ ಆತೊರಿತಾ ಇದ್ದಾನೆ ಅದಕ್ಕೆ ಪ್ರಭುದೇವರು ಹೇಳಿದ್ರಲ್ಲ ಆಸೆಗೆ ಸತ್ತುದ್ದು ಕೋಟಿ ಯಾಕಂದ್ರೆ ರಾಜ ಯಾವುದಾದರೂ ಆಸೆಕ್ಕಾಗಿ ಬಂದವನಲ್ಲ ಈ ಜನ್ಮ ಮುಕ್ತಿಯನ್ನು ಹೊಂದಬೇಕಾಗಿದೆ ಎಷ್ಟು ರೊಕ್ಕ ಕೊಟ್ಟರು ನಿನಗೆ ಮುಕ್ತಿ ಸಿಗುತ್ತದೆ ಸಾವಿರ ಕೋಟಿ ಸಂಪತ್ತು ಸುರಿವಿದರೂ ಕೂಡ ಜನ್ಮದಿಂದ ಬಿಡುಗಡೆ ಮಾಡ್ತಕ್ಕಂಥ ಭವರೋಗ ವೈದ್ಯ ಯಾರು ಅಂತಂದ್ರೆ ಗುರು ಪ್ರಪಂಚದೊಳಗ ಆಶೆ ಆಮಿಷಗಳೊಳಗ
ಮಾರು ಹೋದವರದಾರ ಯಾರೋ ಇಬ್ಬರು ಹೊಳೆ ದಂಡಿ ಕೂತ್ಕೊಂಡಿದ್ರಂತ. ಮನಸ್ಸು ಅದು ಪರಿಶುದ್ಧವಾಗಬೇಕಂತ ಹೊಳೆ ದಂಡಿ ಕೂತು ಅವರು ತಪಸ್ಸು ಮಾಡ್ತಿದ್ರು. ಮಾಡುವಾಗ ಮೌನೇಶ್ವರರು ಬಂದು ದರ್ಶನ ಕೊಟ್ರಂತೆ. ಯಾಕಪ್ಪ ಆ ಭಕ್ತ ನನ್ನನ್ನು ಕೂಗಿ ಕರಿತಾ ಇದೆಯಾ, ನಿನಗೇನು ಬೇಕು? ಅವ ಕಣ್ಣು ತೆರೆದು ನೋಡಿದ ಕೂಡಲೇ ತನಗೇನು ಬೇಕು ಕೇಳಬೇಕಿಲ್ರಿ. ಭಗವಂತ ಮೌನೇಶ ಆ ಕಡೆ ದಂಡಿ ಕೂತನಲ್ಲ, ಅವ ನನ್ನ ವೈರಿ, ಅವನ ಕಡೆ ಹೋಗಿದ್ದೇನು ನೀನು, ಇಬ್ಬರು ಒಮ್ಮೆ ಕೂತೀವಿ ತಪಸ್ಸಿಗೆ. ನಾವು ಇಲ್ಲಪ್ಪ, ಮೊದಲು ನೀನು ಕೂತಿದಿ, ನಿನಗೇನು ಬೇಕಾಗ್ಯದ ಕೊಟ್ಟು ಹೋಗ್ಬೇಕಂತ ಮಾಡೀನಿ ಬೇಡು. ಆಗ ಅವ ಬೇಡಿದನಂತ ಅವನ ಕಡೆ ಇನ್ನೂ ಹೋಗಿಲ್ಲ. ಹಾಗಾದ್ರೆ ಅವನಿಗೆ ಏನು ಕೊಡ್ತಿದ್ದಿಲ್ಲ, ಆದರೆ ಎರಡು ಪಟ್ಟು ನನಗಾಗಬೇಕು, ಹಂಗೆ ಆಶೀರ್ವಾದ ಮಾಡು ಗುರುವೇ. ತಥಾಸ್ತು ಅಂದ ಮೌನೇಶ್. ಆ ಕಡೆ ಹೋದ ಅವನ ಕಡೆ ಹೋಗಿ ಹೇಳಪ್ಪ ಆ ಭಕ್ತ ಯಾಕೆ ಕೂತೀಯ, ನನ್ನ ಯಾಕೆ ಕರೀತಾ ಇದೆ, ಏನು ಬೇಕಾಗ್ಯದ ನಿನಗೆ? ಅವನು ಕಣ್ಣು ತೆರೆದು ತನಗೇನು ಬೇಕು ಬಿಡ್ಬೇಕಿಲ್ರಿ, ಬರೀ ಮಂದಿದೇ ವಿಚಾರ ಮಾಡೋದು ನಡೆದಿರುತ್ತದೆ. ಆ ಕಡೆ ಕೂತನಲ್ಲ ಭಗವಂತ ಮೌನೇಶ, ಅವ ನನ್ನ ವೈರಿ, ಅವನ ಕಡೆ ಹೋಗಿದ್ದೇನು? ಹೋಗಿದ್ದೆ ಅಂದ ಮೌನೇಶ್. ಹೋದ್ರೆ ಅವನಿಗೆ ಏನಾದರೂ ವರ ಕೊಟ್ಟಿ ಏನಪ್ಪ ಅಂತ ಕೇಳ್ದ. ಅವನಿಗೆ ಕೊಟ್ಟಿನಪ್ಪ ವರ, ಏನು ಕೊಟ್ಟಿದಿ ಅಂತ ಕೇಳ್ದ. ಏನಾರ ಕೊಡವಲ್ಲಕ್ಕ, ನಿನಗೇನು ಬೇಕು ಕೇಳು, ಇಲ್ಲ ಮೊದಲು ಅವನಿಗೇನು ಕೊಟ್ಟಿದೆ ಹೇಳು. ಬರೀ ಇನ್ನೊಬ್ಬರು ಚಿಂತನೆ ಮಾಡೋದು ನಡೆದಿರುತ್ತೆ, ನಿಂದ ನೀ ಮಾಡ್ಕೊನಿ. ಏನು ಕೊಟ್ಟಿದೆ ಹೇಳು ಅಂದಾಗ ಮೌನೇಶ್ವರರು ಅಂತಾರೆ, ನೋಡಪ್ಪ ನಿನಗೇನು ಕೊಡ್ತೀನಿ ವರ, ಅದ್ರ ಡಬಲ್ ಅವನಿಗೆ ಆಗ್ತದ, ಈಗ ಆಶೀರ್ವಾದ ಆಗಿ ಹೋಗ್ಯದ. ಏ ಕೆಟ್ಟದು ಮೌನೇಶ ಅಂತ ಗುರುವೇ, ಕೆಟ್ಟದು ಮಾತು, ಯಾಕಂದ್ರೆ ಮೋಸ ಆಯಿತು ಇದು ಅಂದವ. ಯಾಕೆ ಅಂದರು ಮೌನೇಶ್ವರರು, ನಾ ಏನು ಕೇಳಿದ್ರು ಅವನಿಗೆ ಡಬಲ್ ಆಗ್ತದೆ. ನಾವೊಂದು ಪ್ರಪಂಚನೇ ಕೇಳಿದೆ ಅಂದ್ರೆ ಅವನಿಗೆ ಎರಡು ಪ್ರಪಂಚ ಆಗ್ತದೆ. ಒಂದು ಕುಂಟಲ ಬಂಗಾರ ಕೇಳಿದ್ರೆ ಅವನಿಗೆ ಎರಡು ಕುಂಟಲ ಬಂಗಾರ ಆಗ್ತದೆ. ಏನು ಕೇಳಿದ್ರು ಅವನಿಗೆ ಎರಡು ಆಗ್ತದಲ್ಲ, ಇವನಿಗೆ ಸಮಾಧಾನ ಇಲ್ಲ. ಇವಂದ ಏನು ಕೇಳಲಿ ಭಗವಂತ ಅಂತ ತಿಳಿದು ವರ ಕೇಳುತ್ತಂತಿದು ಪಾಪಿ. ಏನು ಕೇಳುತ್ತು ಅಂದ್ರೆ, ಮೌನೇಶ ನನಗೊಂದು ಕಣ್ಣ, ಒಂದು ಕೈ, ಒಂದು ಕಾಲ ಹೋಗಂಗೆ ಆಶೀರ್ವಾದ ಮಾಡಿಬಿಡು ಅಂದವ. ಮೌನೇಶ್ವರರಂತರೇ ಅವಿವೇಕಿ, 12 ವರ್ಷ ನನಗಾಗಿ ತಪಸ್ಸು ಮಾಡಿ ಇಷ್ಟು ಒದ್ದೆ ಬಟ್ಟೆಗಳು ತೊಟ್ಟು ಗಡ್ಡೆ ಗೆಣಸುಗಳನ್ನು ತಿಂದು ಘೋರವಾದ ತಪಸ್ಸು ಮಾಡಿದಕ್ಕೆ ನಾನು ನಿನಗೆ ಪ್ರತ್ಯಕ್ಷ ಆಗಿನಿ, ಕಂಡವರ ಕಣ್ಣಿಗೆ ನಾನು ಕಾಣವನಲ್ಲೋ. ಆದರೆ 12 ವರ್ಷ ತಪಸ್ಸು ಮಾಡಿ ಒಂದು ಕಣ್ಣ, ಒಂದು ಕೈ, ಒಂದು ಕಾಲ ಹೋಗಲಿ ಅಂತ ಬೇಡ್ಕೋತೀಯದಲ್ಲ, ಇದು ಯಾವ ಸೀಮಿ ವರನೋ ಅಂದರು ಮೌನೇಶ್ವರರು. ಇಲ್ಲ ಭಗವಂತ, ನನಗೆ ಅದನ್ನೇ ಕೊಡು ವರ ಅಂದ. ಯಾಕ ಅಂದ್ರೆ, ನನಗೊಂದು ಕಣ್ಣ, ಒಂದು ಕೈ, ಒಂದು ಕಾಲು ಹೋದ್ರೆ ನನ್ನ ವೈರಿವು ಎರಡೂ ಹೋಗ್ತಾವ, ಅದೇ ನನಗೆ ಸಂತೋಷ ಅಂತಂತೀವಿ. ಇದು ಹೆಂಗೆ ಜೀವನದೊಳಗೆ ಉದ್ಧಾರ ಆಗ್ತದೆ, ಹೊಟ್ಟೆ ಕಿಚ್ಚು ಅಂತಾರೆ ಇದಕ್ಕೆ. ಅದಕ್ಕೆ ಹೊಟ್ಟೆ ಕಿಚ್ಚಿನ ಪೂಜೆ ದೇವರಿಗೆ ಇಷ್ಟ ಆಗುವುದಿಲ್ಲ. ಯಾಕಂದ್ರೆ ಅದಕ್ಕೆ ಆಸೆಗೆ ಸತ್ತದ್ದು ಕೋಟಿ ಮನುಷ್ಯ ಆಸೆ ವಿಷಯಗಳನ್ನು ಹೊತ್ತುಕೊಂಡು ನಾವು ದೇವರ ಸನ್ನಿಧಾನಕ್ಕೆ ಬರ್ತೀವಿ ನಿಷ್ಕಾಮ ಭಕ್ತಿ. ಯಾಕಂದ್ರೆ ಒಂದು ಕಣ್ಣು ಕಾಣದೇ ಇರುವಂಥ ಅಜ್ಜಿ ಗುರುವಿನಲ್ಲಿ ವರ ಕೇಳ್ತಾಳೆ, ಭಗವಂತನಲ್ಲಿ ವರ ಕೇಳ್ತಾಳೆ. ಭಗವಂತ ಹೇಳಿದನಂಥ ಅಜ್ಜಿ, ನಿನಗೆ ಕಣ್ಣಿಲ್ಲ, ಏನು ಬೇಕು ಕೇಳು, ನಿನ್ನ ಭಕ್ತಿಗೆ ಒಲಿದು ಬಂದೀನಿ ಅಂದ್ರೆ ಆ ಅಜ್ಜಿ ಅಂತೂ, ಯಪ್ಪ ನನ್ನ ಕಣ್ಣು ಕಾಣಲ್ಲ, ನನ್ನ ಮಗನಿಗೆ ಮಕ್ಕಳಾಗಿಲ್ಲ, ನಾವು ನೋಡಿದ್ರೆ ಹಳೆ ಗುಡಿಸಲದಾಗೆ ಅದೀವಿ, ನಿನ್ನಿಂದ ಒಂದಿಷ್ಟು ವರ ಬೇಕಾಗ್ಯದ, 3 ವರಗಳು ಕೊಡು ಯಪ್ಪ ಅಂದಾಗ ಅಂದ ಭಗವಂತ. ನಾನು ಕೊಡೋದು ಒಂದೇ ವರ, ಏನು ಕೇಳೋದು ಬೇಗ ಕೇಳಿಬಿಡು, ಕೊಟ್ಟು ಹೋಗ್ತೀನಿ ಅಂದ ಪರಮಾತ್ಮ. ಆ ಆಯಿ ಅಜ್ಜಿ ಕೇಳಿದಳಂತ ಎಷ್ಟು ಜಾಣೆ, ಭಗವಂತ ನೀ ಕೊಡೋದು ಒಂದೇ ವರನಾ? ಹೌದು. ಏನು ಕೇಳುತ್ತೆ ಕೇಳು, ಮುಕ್ತಳಾಗು ಒಂದು ಅಂದಾಗ ಅಜ್ಜಿ ಕೇಳುತ್ತಂತ. ಏನು ಕೇಳಿದಳು, ಎಂಥ ವರ ಕೇಳ್ತಾಳೆ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಏ ಭಗವಂತ, ಮೌನೇಶ ಅಡವಿಲಿಂಗೇಶ, ನನ್ನ ಮೊಮ್ಮಗ ಬಂಗಾರದ ಗಂಗಾಳದೊಳಗೆ ಊಟ ಮಾಡುವುದನ್ನು ನಾನು ನೋಡುವಂಗೆ ಆಶೀರ್ವಾದ ಮಾಡಿಬಿಡು ಸಾಕು ಅಂತದ್ದು ಮುದುಕಿ. ನೋಡ್ರಿ ಎಷ್ಟು ಜಾಣ, ಇದ್ರಾಗ 3 ವರ ಅದಾವ ಗೊತ್ತದಲ್ರಿ. ನನ್ನ ಮೊಮ್ಮಗ ಬಂಗಾರದ ಗಂಗಾಳದೊಳಗೆ ಊಟ ಮಾಡುವುದನ್ನು ನಾ ನೋಡುವಂಗೆ ಆಶೀರ್ವಾದ ಮಾಡು ಅಂದ್ರೆ ಮಗನಿಗೆ ಸಂತಾನ ಇಲ್ಲ, ಮಕ್ಕಳ ಫಲ ಆಗಲಿ. ಮತ್ತು ಬಂಗಾರ ಗಂಗಾಳದೊಳಗೆ ಬಡವರು ಉಣ್ತಾರೆ, ಶ್ರೀಮಂತಿಕೆ ಬರಲಿ ಅಂತೂ, ಅದನ್ನು ನೋಡುವಂಥ ಭಾಗ್ಯ ನನಗೆ ಕರುಣಿಸು ಅಂದ್ರೆ ನನಗೆ ಕಣ್ಣಿಲ್ಲ, ಕಣ್ಣು ಕೊಡು ಅಂತ ಕೇಳುತ್ತಂತ. ತಥಾಸ್ತು ಅಂದ ಭಗವಂತ. ಯಾಕೆ ಅಂದ್ರೆ ಕೇಳುವಲ್ಲಿ ವರ ಭಾಳ ಜಾಗ್ರತೆಯಿಂದ ಕೇಳಬೇಕಂತ. ನಾವು ಕೇಳ್ತಿರ್ತೀವಿ, ಭಾಳ ಜನ ಕೇಳ್ತಿರ್ತಾರೆ, ಗುಡಿಗೆ ಬಂದು ಢಣಲ್ ಅಂತ ಗಂಟೆ ಹೊಡೆಯೋದು, 2 ಊದಿನ ಕಡ್ಡಿ ಬೆಳಗೋದು, ಒಂದು ಕಾಯಿ ಹೊಡೆಯೋದು, ಯಾರೋ ಒಬ್ಬ ಕೇಳಕ್ಕತ್ತಿನಂತ ಗುರು ಆದಿ ಮೌನಲಿಂಗೇಶ್ವರನ ಸನ್ನಿಧಾನ ನಿಂತ್ಕೊಂಡು, ಏ ಭಗವಂತ ಮೌನೇಶ
ಬೇಡದವ್ರಿಗೆ ಬೇಡಿದ್ದು ಕೊಟ್ಟಿದ್ದಪ್ಪ, ನನಗೊಂದು ಸಮಯ ಆಗ್ಯದ, ಹೊತ್ತು ಮುಳುಗಾಕತ್ತದ, ಒಂದು 100 ರೂಪಾಯಿ ಸಿಗಂಗೆ ಮಾಡಪ್ಪ ಅಂತ ಕೇಳ್ಕೊಂಡಂತವ. ಎದಕ್ಕೆ ಬೇಡೇನೋ ಗೊತ್ತಿಲ್ಲ, ಒಂದು 100 ರೂಪಾಯಿ ಸಿಗ, ಪುಕ್ಸಟ್ಟ ರೊಕ್ಕ ಸಿಗಬೇಕಾ? ಕಾಯವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ಉಂಡುಂಡು ಮಲಗಿ ಸ್ವರ್ಗವ ಬೇಡಿದಡೆ ಆ ಸ್ವರ್ಗ ಮಿಂಡಿ ಆಳುವಳೆ ಸರ್ವಜ್ಞ ಅಂತಾನ. ಪುಕ್ಸಟ್ಟ ರೊಕ್ಕ ಸಿಗಬೇಕಾ ನಿನಗ? ದುಡಿಲಾರದೆ ದುಃಖ ಬಿಡಲಾರ್ದ ರೊಕ್ಕ ಸಿಗಬೇಕಾ? ಅವ ಹರಕಿ ಹೊತ್ತಂತ ಮೌನೇಶ, ಆದಿ ಮೌನಲಿಂಗೇಶ, ನನಗೆ 100 ರೂಪಾಯಿ ನೀ ಕೊಟ್ಟು ಇವತ್ತು ಸಿಕ್ತು ಅಂದ್ರೆ ನಿನ್ನ ಜಾತ್ರೆಗೆ ತಂದು 50 ರೂಪಾಯಿ ಪಟ್ಟಿ ಬರೆಸ್ತೀನಿಯಪ್ಪ ಅಂದಂತವ. ದೇವರಿಗೆ ಲಂಚ ಕೊಡೋ ಅಂದ ಕೂಡಲೇ ಏನಾಯ್ತು, ಹಾದ್ಯಾಗ ಹೋಗಾಗ ಅವನಿಗೆ 100 ರೂಪಾಯಿ ಸಿಗಲಿಲ್ಲರಿ, 50 ರೂಪಾಯಿ ಸಿಕ್ತಂತ ಪುಣ್ಯ, ಅದು ಏನು ಗೊತ್ತಿಲ್ಲ. ಅನ್ನೋದ್ರಾಗೆ ಅವ ಭಕ್ತ ವಿಚಾರ ಮಾಡ್ದ, ಮೌನೇಶ ಆದಿ ಮೌನಲಿಂಗೇಶ, ನಾ 100 ರೂಪಾಯಿ ಕೇಳಿದೆ, ಆದ್ರೆ ನೀ 50 ರೂಪಾಯಿ ಕೊಟ್ಟಿದ್ದೆ, 100 ರೂಪಾಯಿ ಸಿಕ್ಕರೆ 50 ರೂಪಾಯಿ ನಿನ್ನ ಜಾತ್ರೆ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಆದ್ರೆ 50 ರೂಪಾಯಿ ನೀ ಯಾಕೆ ಕೊಟ್ಟಿದ್ದಿ ಅಂದ್ರೆ ನಿನ್ನ 50 ರೂಪಾಯಿ ನೀ ಮುರ್ಕೊಂಡೇ ನನಗೆ 50 ಕೊಟ್ಟಿದೆ ಅಂತ ಕಿಶನಾಗ ಇಟ್ಕೊಂಡು ಹೋದಂತ ಮನಿ. ಇಂಥ ಭಕ್ತರು ಭಾಳ ಅದರ ಜಗತ್ತಿನ ಒಳಗೆ. ಯಾಕೆ ಅಂದ್ರೆ ಅಲ್ಲಮ ಪ್ರಭುದೇವರಂತಾರ, ಆಶೆಗೆ ಸತ್ತದ್ದು ಕೋಟಿ, ಆಮಿಷಗೆ ಸತ್ತದ್ದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ ಗುಹೇಶ್ವರ, ನಿಮಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಎಂದರು.